ಆತ್ಮೀಯ ವಿದ್ಯಾರ್ಥಿಗಳೇ, ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆ ಪಡೆಯುವ ಒಂದು ಉಪಾಯವನ್ನ ನಾವು ತಿಳಿದುಕೊಳ್ಳೋಣ. ಆ ಒಂದು ಪರೀಕ್ಷೆಯಲ್ಲಿ ಯಶಸ್ಸು ಗಳಿಸುವುದು ಹೇಗೆ, ಆ ಒಂದು ಪರೀಕ್ಷೆಗೆ ಯಶಸ್ಸು ಗಳಿಸಲು ಕೊನೆಯ ಹಂತದ ಸಿದ್ಧತೆ ಯಾವ ರೀತಿ ಇರಬಹುದು ತಮ್ಮದು ಅನ್ನೋದರ ಬಗ್ಗೆ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಇದ್ದೇನೆ. ಅದಕ್ಕೂ ಮೊದಲು ಈ ಒಂದು ಪರೀಕ್ಷೆಗೆ ನೋಂದಾಯಿಸಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಗಮನದಲ್ಲಿಟ್ಕೋಬೇಕು. ನಾವು ಮೊದಲು ತಮಗೆ ಈಗಾಗಲೇ ಗೊತ್ತಿದೆ ಯಾರೆಲ್ಲ ಡಿಎಡ್ ಪಿಯುಸಿ ಮತ್ತು ಡಿಎಡ್ ಅನ್ನ ಪೂರೈಸಿದರು ಅವರಿಗೆ ಒಂದರಿಂದ ಐದನೇ ತರಗತಿವರೆಗೆ ಒಂದು ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಈ ಒಂದು ಅರ್ಹತಾ ಪರೀಕ್ಷೆಯನ್ನ ಬರಿಬೇಕಾಗುತ್ತೆ. ಯಾರೆಲ್ಲ ಒಂದರಿಂದ ಐದನೇ ತರಗತಿಯೊಳಗೆ ಶಿಕ್ಷಕರಾಗ ಬಯಸುತ್ತಿರೋ ಅವರು ಈ ಶಿಕ್ಷಕರ ಅರ್ಹತಾ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಒಂದನ್ನ ಕಂಪಲ್ಸರಿ ಬಿಡಿಸಬೇಕಾಗುತ್ತೆ. ಹಾಗೆ ಆರರಿಂದ ಎಂಟನೇ ತರಗತಿಯವರೆಗೆ ಯಾರೆಲ್ಲ ಶಿಕ್ಷಕರಾಗಲು ಬಯಸ್ತಾ ಇದ್ದಾರೋ ಅವರು ಈ ಒಂದು ಶಿಕ್ಷಕರ ಅರ್ಹತಾ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಎರಡನ್ನ ಕಂಪಲ್ಸರಿ ಅಟೆಂಡ್ ಆಗಬೇಕಾಗುತ್ತೆ. ಯಾರೆಲ್ಲ ಡಿಎಡ್ ಅನ್ನ ಮುಗಿಸಿರ್ತೀರ ಹಾಗೂ ಮತ್ತು ಬಿಎ ಅನ್ನ ಮುಗಿಸಿರ್ತೀರ ಅವರು ಎರಡೂ ಎಕ್ಸಾಮ್ಸ್ ಗಳನ್ನ ಅಟೆಂಡ್ ಆಗ್ಬೋದು. ಹಾಗಾದ್ರೆ ಈ ಒಂದು ಪ್ರಶ್ನೆ ಪತ್ರಿಕೆ, ಪ್ರಥಮವಾದ ಪ್ರಶ್ನೆ ಪತ್ರಿಕೆ, ಪತ್ರಿಕೆ ಒಂದು, ಒಂದರಿಂದ ಐದನೇ ತರಗತಿವರೆಗೆ ಯಾರೆಲ್ಲ ಶಿಕ್ಷಕರಾಗ್ತಾ ಇದಾರ ಅವರು ಎಷ್ಟು ಜನ ಅಭ್ಯರ್ಥಿಗಳು ನೋಂದಾಯಿಸಿದ್ದಾರೆ ಅಂತ ತಿಳ್ಕೋದಾದ್ರೆ 74,977 ವಿದ್ಯಾರ್ಥಿಗಳು ಅಂದ್ರೆ ಅಭ್ಯರ್ಥಿಗಳು ಈ ಒಂದು ಅರ್ಹತಾ ಪರೀಕ್ಷೆಗೆ ಹೆಸರನ್ನ ನೋಂದಾಯಿಸಿದ್ದಾರೆ. ಹಾಗೆ ಎರಡನೆಯ ಪರೀಕ್ಷೆ ಅಂದ್ರೆ ಪ್ರಶ್ನೆ ಪತ್ರಿಕೆ ಎರಡಕ್ಕೆ ಎಷ್ಟು ಜನ ಅಂತ ನೋಡೋದಾದ್ರೆ 169,716 ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗೆ ತಮ್ಮ ಹೆಸರನ್ನ ನೋಂದಾಯಿಸಿದ್ದಾರೆ. ಇದು ಕಳೆದ ಬಾರಿ ಆಗಿದೆ, ಎಷ್ಟೋ ಸಂಖ್ಯೆಯಲ್ಲಿ ಕಡಿಮೆ ಇದೆ ಸ್ನೇಹಿತರೆ. ಹಾಗಾದ್ರೆ ಈ ಎಲ್ಲಾ ವಿದ್ಯಾರ್ಥಿಗಳಿಂದ ನಾವು ಈ ಶಿಕ್ಷಕ ಅರ್ಹತಾ ಪರೀಕ್ಷೆಯಲ್ಲಿ ಅರ್ಹತೆಯನ್ನು ಪಡೀಲಿಕ್ಕೆ ಅಂದರೆ 150 ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಇರುತ್ತೆ. ಈ 150 ಅಂಕಗಳಲ್ಲಿ 90 ಅಂಕಗಳನ್ನ ಗಳಿಸಿದರೆ ಮಾತ್ರ ನೀವು ಏನಾಗುತ್ತೆ ಈ ಒಂದು ಅರ್ಹತಾ ಪರೀಕ್ಷೆಯನ್ನ ಪಾಸ್ ಆಗ್ತೀರಾ. ತಮಗೆ ಈಗಾಗಲೇ ಗೊತ್ತಿದೆ ಒಂದರಿಂದ ಐದನೇ ತರಗತಿವರೆಗೆ ಶಿಕ್ಷಕರ ಆಗ್ಲಿಕ್ಕೆ ಬಯಸುವವರು ಪ್ರಶ್ನೆ ಪತ್ರಿಕೆ ಒಂದನ್ನ ಬಿಡಿಸಬೇಕಾಗುತ್ತೆ. ಹಾಗೆ ಆರರಿಂದ ಎಂಟನೇ ತರಗತಿವರೆಗೆ ಶಿಕ್ಷಕರಾಗ ಬಯಸುವವರು ಪ್ರಶ್ನೆ ಪತ್ರಿಕೆ ಎರಡನ್ನ ಬಿಡಿಸಬೇಕಾಗುತ್ತೆ. ಹಾಗಾದ್ರೆ ಈ ಎರಡೂ ಪರೀಕ್ಷೆಯಲ್ಲಿ ಕಾಮನ್ ಆಗಿ ಮೂರು ಸಬ್ಜೆಕ್ಟ್ ಗಳನ್ನ ಇಟ್ಟಿದ್ದಾರೆ, ತಮಗೆ ಗೊತ್ತಿದೆ, ಶೈಕ್ಷಣಿಕ ಮನೋವಿಜ್ಞಾನ ಹಾಗೆ ಭಾಷೆ ಒಂದು ಅದು ಕನ್ನಡ ಆಗಿರ್ತದೆ ಮತ್ತೆ ಭಾಷೆ ಎರಡು ಅದು ಇಂಗ್ಲಿಷ್ ಆಗಿರ್ತದೆ. ಈ ಮೂರು ವಿಷಯಗಳು ಏನಿದೆ ಅಂದ್ರೆ ಎರಡು ಎಕ್ಸಾಮ್ಸ್ ನಲ್ಲಿ ಕಾಮನ್ ಇದೆ. ಹಾಗೆ ಇಲ್ಲಿ ಮತ್ತು ಈ ಮೂರು ವಿಷಯಗಳು ಕೂಡಿ 30-30 ಅಂದ್ರೆ 90 ಅಂಕಗಳದಾಗಿರುತ್ತದೆ. ಹಾಗೆ ನೀವು ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಅಂದ್ರೆ ಇಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನ ಅಂತ ಬರುತ್ತೆ, ಇದು ಒಟ್ಟು 60 ಅಂಕಗಳಿರುತ್ತೆ. ಹಾಗಾದ್ರೆ ಪ್ರಶ್ನೆ ಪತ್ರಿಕೆ ಒಂದು 150 ಅಂಕಗಳಿರುತ್ತೆ. ಈ ಕಡೆ ಬಂದ್ರೆ ಅಂದ್ರೆ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಇಲ್ಲೂ ಕೂಡ 90 ಅಂಕಗಳು ಮೂರು ವಿಷಯಕ್ಕೆ ಸಂಬಂಧಪಟ್ಟದ್ದು. ಹಾಗೆ ಇಲ್ಲಿ ಏನಾಗುತ್ತೆ ಅಂದ್ರೆ ಯಾರೆಲ್ಲ ಬಿಎಸ್ಸಿ ಬಿಎಡ್ ಅನ್ನ ಮಾಡ್ಕೊಂಡಿದಾರ ಅವರು ಇಲ್ಲಿ ಗಣಿತ ಮತ್ತು ವಿಜ್ಞಾನ ವಿಷಯವನ್ನ ಇಲ್ಲಿ 60 ಅಂಕಗಳಿಗೆ ಬಿಡಿಸಬೇಕಾಗುತ್ತೆ. ಹಾಗೆ ಯಾರೆಲ್ಲ ಈ ಸಮಾಜ ವಿಜ್ಞಾನ ಅಂದ್ರೆ ಆರ್ಟ್ಸ್ ಬಿಎಡ್ ಪದವಿಯನ್ನ ಪಡೆದಿದ್ದೀರಾ ಸೊ ಅವರು ಇಲ್ಲಿ ಸೋಷಿಯಲ್ ಸಬ್ಜೆಕ್ಟ್ ಅನ್ನ ಬಿಡಿಸಬೇಕಾಗುತ್ತೆ, ಅದು 60 ಅಂಕಗಳನ್ನ ಒಳಗೊಂಡಿರುತ್ತದೆ. ಅವ್ರಿಗೂ ಕೂಡ 150 ಅಂಕಗಳಿಗೆ ಈ ಒಂದು ಎಕ್ಸಾಮ್ಸ್ ಇರುತ್ತೆ. ಹಾಗಾದ್ರೆ ಈ ಒಂದು 150 ಅಂಕಗಳಲ್ಲಿ 90 ಅಂಕಗಳನ್ನ ಗಳಿಸ್ಲಿಕ್ಕೆ ನಾವು ಏನೆಲ್ಲ ಓದ್ಬೇಕು, ನಾವು ಕೊನೆಯ ಹಂತದ ಸಿದ್ಧತೆ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ನಿಮ್ಗೆ ಈ ಒಂದು ಎಕ್ಸಾಮ್ಸ್ ಇದೇ ಭಾನುವಾರ ಅಂದ್ರೆ ಅಕ್ಟೋಬರ್ 4 ಬರುತ್ತೆ. ಈಗಾಗಲೇ ಎಲ್ಲ ಹಾಲ್ ಟಿಕೆಟ್ ಗಳನ್ನ ತಾವು ಪಡ್ಕೊಂಡಿದ್ದಾರೆ ಅಂತ ಭಾವಿಸ್ತಾ ಇದ್ದೇನೆ. ಹಾಗಾದ್ರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆ ಪತ್ರಿಕೆ ಒಂದರಲ್ಲಿಯ ವಿಷಯಗಳನ್ನ ನಾವು ಈಗ ಚರ್ಚೆ ಮಾಡ್ಲಿಕ್ಕೆ ಹೋದ್ರೆ ಇಲ್ಲಿ ಒಂದನೇದು ಶೈಕ್ಷಣಿಕ ಮನೋವಿಜ್ಞಾನ ಬರುತ್ತೆ. ಈ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಯನ್ನ ಸ್ಟಡಿ ಮಾಡಬೇಕು. ಇಲ್ಲಿ 30 ಅಂಕಗಳಿಗೆ ಈ ಶೈಕ್ಷಣಿಕ ಮನೋವಿಜ್ಞಾನದ ಮೇಲಿನ ಪ್ರಶ್ನೆಗಳು ಬರ್ತವೆ. ಯಾವೆಲ್ಲ ಟಾಪಿಕ್ ಗಳನ್ನ ಈಗಾಗಲೇ ನೀವು ಓದ್ಕೊಂಡಿರ್ತೀರ ಸೈಕಾಲಜಿ ಅಂದ್ರೆ, ಹೌದಾ, ಆ ಸೈಕಾಲಜಿಯಲ್ಲಿ ಬರುವಂತ ಎಲ್ಲಾ ಟಾಪಿಕ್ ಗಳನ್ನ ಓದ್ಕೋಬೇಕು. ಇಲ್ಲಿ 30 ಅಂಕಗಳಿಗೆ ಈ ಒಂದು ಸೈಕಾಲಜಿ ಸಬ್ಜೆಕ್ಟ್ ಅನ್ನ ಕೇಳಿರ್ತಾನೆ. ಇನ್ನ ಭಾಷೆ ಒಂದು ಇದು ಕನ್ನಡ ಆಗಿರ್ತದೆ. ಇಲ್ಲಿ ಕನ್ನಡದಲ್ಲಿ ಒಂದು ಪದ್ಯ ಕೊಟ್ಟಿರ್ತಾನೆ ಮತ್ತೆ ಗದ್ಯ ಕೊಟ್ಟಿರ್ತಾನೆ, ಹಾಗೆ ಮತ್ತು ವ್ಯಾಕರಣ ಅಂಶಗಳು ಮತ್ತೆ ಈ ಭಾಷಾ
ಪ್ರಭುತ್ವತೆಗೆ ಸಂಬಂಧಪಟ್ಟಂಗೆ ಮತ್ತು ಒಂದು ಪೆಡಗಾಗಿಗೆ ಸಂಬಂಧಪಟ್ಟಂಗೆ ಎಲ್ಲ ವಿಷಯಗಳನ್ನು ಒಳಗೊಂಡಂತ ಒಂದು 30 ಅಂಕಗಳ ಒಂದು ಪ್ರಶ್ನೆ ಇರುತ್ತೆ. ಹಾಗಾದ್ರೆ ಇಲ್ಲಿ ನಾವು 90 ಸ್ಕೋರ್ ಮಾಡ್ಬೇಕಂತಂದ್ರೆ ಈ ಒಂದು ವಿಷಯದಲ್ಲಿ ಮೊದಲಿಗೆ ಕನ್ನಡವನ್ನ ಆಯ್ಕೆ ಮಾಡ್ಕೊಳ್ರಿ, ಕನ್ನಡ ಪೇಪರ್ ಅನ್ನ ಬಿಡಿಸ್ರಿ. ನೀವು ಎಕ್ಸಾಮ್ ಸ್ಟಾರ್ಟ್ ಆದಾಗ ಈ ಕನ್ನಡ ಅಂದ್ರೆ ಮೊದಲಿಗೆ ನಾವು ವಿಷಯ ಸರಳವಾದದಿಂದ ಕಠಿಣತೆಗೆ ಹೋಗ್ಬೇಕಾಗುತ್ತೆ. ಹಾಗಾದ್ರೆ ಇಲ್ಲಿ ಕನ್ನಡ ಭಾಷೆ ಇಲ್ಲಿ ಪಠ್ಯ ಮತ್ತು ಗದ್ಯ ಭಾಗಗಳಿಗೆ 7-8 ಅಂಕಗಳಂತ ಒಂದು 15 ಅಂಕಗಳನ್ನು ಅಲ್ಲಿ ನಾವು ಕವರ್ ಮಾಡಬಹುದು. ಹಾಗೆ ಇನ್ನು 15 ಅಂಕಗಳು ಈ ಪೆಡಗಾಗಿಗೆ ಸಂಬಂಧಪಟ್ಟಂಗೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಈ ಗದ್ಯ ಮತ್ತು ಪದ್ಯದಲ್ಲಿ ನಿಮ್ಮ ವ್ಯಾಕರಣ ಅಂಶ ಮತ್ತು ಭಾಷಾ ಪ್ರಬುದ್ಧತೆ ಯಾವ ತರ ಇದೆ ಅನ್ನೋದನ್ನ ಅಳೀತಾರೆ. ಪ್ಯಾಸೇಜ್ ಕೊಟ್ಟಿರ್ತಾನೆ, ಅಲ್ಲಿ ನೀವು ಪ್ಯಾಸೇಜ್ ಅನ್ನ ಓದಿ ಅಲ್ಲಿ ಪ್ರಶ್ನೆಗಳಿಗೆ ಉತ್ತರವನ್ನ ಮಾಡಬೇಕು. ಇವೆರಡೂ ನೀವು ನೀಟಾಗಿ ಮಾಡಿದ್ರೆ 15 ಅಂಕಗಳನ್ನ ಇಲ್ಲಿ ಪಡಿಬಹುದು. ಇನ್ನು 15 ಅಂಕಗಳು ಪೆಡಗಾಗಿ ಸಂಬಂಧಪಟ್ಟಂಗೆ ಮತ್ತು ವ್ಯಾಕರಣಕ್ಕೆ ಸಂಬಂಧಪಟ್ಟಂಗೆ ಇರುತ್ತೆ. ಸೊ ಇಲ್ಲಿ ನಾವು ಮ್ಯಾಕ್ಸಿಮಮ್ ಏನಿದೆಲ್ಲ ಒಂದು 8 ಅಂಕಗಳನ್ನು ಪಡೆಯುವಂತ ಸಾಮರ್ಥ್ಯ ಆದರೂ ನಾವು ಬೆಳೆಸ್ಕೊಂಡಿರ್ಬೇಕು. ಹಾಗಾದ್ರೆ ಕನ್ನಡ ಲ್ಯಾಂಗ್ವೇಜ್ ನಲ್ಲಿ 30 ಮಿನಿಮಮ್ ಏನಿಲ್ಲ ಅಂದ್ರೆ 23-25 ಅಂಕಗಳ ಟಾರ್ಗೆಟ್ ಅನ್ನ ನೀವು ಇಟ್ಕೊಂಡ್ರೆ ಮುಂದೆ ಬರುವಂತ ಒಂದು ಸಬ್ಜೆಕ್ಟ್ ನಲ್ಲಿ ಸ್ವಲ್ಪ ಕಡಿಮೆ ಆದರೂ ಕೂಡ ಇಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಹಾಗಾದ್ರೆ ನೆಕ್ಸ್ಟ್ ವಿಷಯ ಏನಪ್ಪಾ ಅಂದ್ರೆ ಇಂಗ್ಲಿಷು ಲ್ಯಾಂಗ್ವೇಜ್ ಸೆಕೆಂಡು ಇಂಗ್ಲಿಷ್ ಆಗ್ಬಹುದು. ನೀವು ಇಲ್ಲ ಅಂತಂದ್ರೆ ನಾನು ಇಂಗ್ಲಿಷ್ ನಲ್ಲಿ ಸ್ವಲ್ಪ ವೀಕ್ ಇದ್ದೀನಿ ಅಲ್ಲಿ ಏನ್ ತಗೋಬಹುದಾಗಿತ್ತು ಅಂತಂದ್ರೆ ನೀವು ಹಿಂದಿಯನ್ನ ತಗೋಬಹುದು, ಇಲ್ಲ ಉರ್ದು ತಗೋಬಹುದು. ನಿಮ್ದು ಯಾವ ಭಾಷೆ ಇದೆ ಆ ಭಾಷೆನ ತಗೋಬಹುದು. ಇದು ನಿಮ್ಗೆ ನಾಳೆ ಸಿಇಟಿಯಲ್ಲಿ ಏನ ಕನ್ಸಿಡರ್ ಆಗೋದಿಲ್ಲ. ಇಲ್ಲಿ ಅರ್ಹತೆ ಪಡೆಯೋದು ಮಾತ್ರ ನಿಮ್ ತಲೆಯೊಳಗಿರ್ಬೇಕು. 150 ತಗೋದು ಅಲ್ಲ, 150 ನಾವು ಕನಿಷ್ಠ 90 ಆದ್ರೆ ತಗೊಳ್ಳೇಬೇಕು. ಅಂದ್ರೆ ಅರ್ಹತೆನ ಹೊಂದಿದ್ರೆ ಸಾಕು, ಹೌದಾ? ಸೊ ಹಾಗಾದ್ರೆ ಇಲ್ಲಿ ಇಂಗ್ಲಿಷ್ ವಿಷಯ ಇದೆ, ಈ ಇಂಗ್ಲಿಷ್ ನಲ್ಲೂ ಕೂಡ ಇಲ್ಲೂ ಕೂಡ ಒಂದು ಪೋಯಮ್ ಕೊಟ್ಟಿರ್ತಾನೆ, ಒಂದು ಪ್ಯಾಸೇಜ್ ಕೊಟ್ಟಿರ್ತಾನೆ ಮತ್ತೆ ಆ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂಗೆ ಗ್ರಾಮರ್ ಎಲ್ಲ ಕೇಳಿರ್ತಾನೆ. ಸೊ ಇಲ್ಲೂ ಕೂಡ ನೀವು ಇಂಗ್ಲಿಷ್ ನಲ್ಲಿ ಚೆನ್ನಾಗಿದ್ದೀರಾ, ಇಂಗ್ಲಿಷ್ ಅನ್ನ ಪದ್ಯ ಮತ್ತು ಗದ್ಯವನ್ನ ಇಲ್ಲೂ ಕೂಡ ಪರ್ಫೆಕ್ಟ್ ಆಗಿ ಮಾಡಬೇಕು. ಇಲ್ಲೂ ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಇಲ್ಲೂ ಕೂಡ 20-21 ಅಂಕಗಳಂತ ಒಂದು ಸರಾಸರಿ ನಿಮ್ಮಲ್ಲಿರಬೇಕು. ಹಾಗಾದ್ರೆ ಕೆಲವೊಂದು ಜನ ಇಂಗ್ಲಿಷ್ ಸ್ವಲ್ಪ ವೀಕ್ ಇದೆ ಅಲ್ಲಿ ಭಾಷೆ ಅದು ಹಿಂದಿ ತೆಗೆದುಕೊಳ್ಳ್ರಿ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇಲ್ಲಿ ಅರ್ಹತೆ ಗಳಿಸ್ಲಿಕ್ಕೆ ಅಂಕಗಳು ಮಾತ್ರ ಮುಖ್ಯ ನಮ್ಗೆ, ಇಲ್ಲಿ ಭಾಷೆ ಯಾವ್ದಾದ್ರೂ ಅಲ್ಲ. ನೀವು ಇಂಗ್ಲಿಷ್ ನಲ್ಲಿ ವೀಕ್ ಇದ್ದೀರಾ, ಹಿಂದಿಯನ್ನು ಆಯ್ಕೆ ಮಾಡ್ಕೊಡ್ರಿ. ಇಂಗ್ಲಿಷ್ ನಲ್ಲಿ ನನಗೆ ಒಂದು 15 ತೆಗಿಬಹುದು, ಆದ್ರೆ ಹಿಂದಿಯ ಒಳಗೆ ನಾನು ಒಂದು 20-25 ತೆಗಿಬಹುದು ಅಂತಂದ್ರೆ ಹಿಂದಿಯನ್ನ ನೀವು ಬಿಡಿಸಬಹುದಾಗಿತ್ತು, ಹೌದಾ? ಯಾವಾಗ ನೀವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಕೇಳಿರ್ತಾರೆ ಅದು ಫಸ್ಟ್ ಲ್ಯಾಂಗ್ವೇಜು ಸೆಕೆಂಡ್ ಲ್ಯಾಂಗ್ವೇಜು ಅದನ್ನು ಚಾಯ್ಸ್ ಮಾಡ್ತೀರ ಅಲ್ಲಿ, ಆ ತರ ಒಂದು ಟ್ರಿಕ್ಸ್ ಅನ್ನ ಇಟ್ಕೊಂಡ್ರೆ ಇಲ್ಲೂ ಕೂಡ ಒಂದು 20-22 ಅಂಕಗಳನ್ನ ನೀವು ಇಂಗ್ಲಿಷ್ ನಲ್ಲಿ ಪಡಿಬೇಕು. ಇನ್ನು ಸೈಕಾಲಜಿ ಬರುತ್ತೆ. ಈ ಸೈಕಾಲಜಿ ಒಳಗೆ ಮ್ಯಾಕ್ಸಿಮಮ್ ಏನಿಲ್ಲ ಅಂತಂದ್ರು 30 ನೀವು ಕರೆಕ್ಟ್ ಆಗಿ ಸೈಕಾಲಜಿಯನ್ನ ಸ್ಟಡಿ ಮಾಡಿದ್ರೆ ಇಲ್ಲೂ ಕೂಡ ನಿಮ್ಗೆ ಏನಂತಂದ್ರೆ ಒಂದು 20 ಅಂಕಗಳು ಬರೋ ಸಾಧ್ಯತೆ ಇರ್ತವೆ, ಹೌದಾ? 15-20 ಅಂಕಗಳನ್ನ ಇಲ್ಲಿ ಪಡಿತಾರೆ, ಹೌದಾ? ಒಟ್ಟು 90 ಅಂಕಗಳಿಗೆ ಮ್ಯಾಕ್ಸಿಮಮ್ ನಿಮ್ದು ಎಷ್ಟು ಟಾರ್ಗೆಟ್ ಇರಬೇಕು ಅಂತಂದ್ರೆ ಒಂದು 50-55 ಅಂಕಗಳನ್ನು ಪಡೆಯುವಂತ ಟಾರ್ಗೆಟ್ ಅನ್ನ ನೀವು ಮಾಡ್ಕೋಬೇಕು ಈ 3 ಪೇಪರ್ ನಲ್ಲಿ. ಯಾಕಂದ್ರೆ ಈ 3 ಪೇಪರ್ ಕೂಡಿದ್ರೆ 90 ಅಂಕ, ಹೌದಾ? ಸೊ ಇಲ್ಲಿ ಒಂದು ಒಂದೊಂದು ಎಕ್ಸಾಮ್ಸ್ ನಲ್ಲಿ ಅಂದ್ರೆ ಒಂದೊಂದು ಸಬ್ಜೆಕ್ಟ್ ನಲ್ಲಿ 5-10 ಅಂಕಗಳು ಹೆಚ್ಚು ಕಡಿಮೆ ಆದ್ರೂ ಕೂಡ ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು. ಎಲ್ಲಿ ಇನ್ನು 60 ಅಂಕಗಳು ಉಳಿದಿರ್ತದ, ಇಲ್ಲಿ ಗಣಿತ ಮತ್ತು ಪರಿಸರ ಅಧ್ಯಯನ ಬರುತ್ತೆ. ಈ ಗಣಿತ ಮತ್ತು ಪರಿಸರ ಅಧ್ಯಯನ ವಿಷಯಗಳು, ಗಣಿತ ನೋಡಿ ಎಕ್ಯುರೇಟ್ ಆನ್ಸರ್ ಇರುತ್ತೆ, ನೀವು ಬಿಡಿಸಾಕ್ ಬಂದಿದೆ ಎಕ್ಯುರೇಟ್ ನಿಮ್ಗೆ ಈ ಒಂದು ಗಣಿತ ವಿಷಯವನ್ನ ನೀವು ಬಿಡಿಸಬಹುದು. ಓಕೆ, ಸೊ ಇಲ್ಲಿ 60 ಅಂಕಗಳಿಗೆ ಮ್ಯಾಕ್ಸಿಮಮ್ ಏನಂತಂದ್ರೆ ಇಲ್ಲಿ ಅಲ್ಲಿ 50 ಅಂಕ ಇಟ್ಟಿರ್ತಾರೆ, ಇಲ್ಲಿ 60 ಅಂಕಗಳಿಗೆ ಒಂದು 45-50 ಅಂಕ ಪಡೆಯುವಂತ ಟಾರ್ಗೆಟ್ ಇಡಬೇಕು. ಅಂದಾಗ ನೀವು ಏನಪ್ಪಾ ಅಂದ್ರೆ ಈಸಿಯಾಗಿ ಈ 90 ಅಂಕಗಳನ್ನ ಪಡೆಯುವಂತ ಒಂದು ಟಾರ್ಗೆಟ್ ಇರುತ್ತೆ. ಇನ್ನ ಪೇಪರ್ ಸೆಕೆಂಡಿಗೆ ಬಂದರೂ ಕೂಡ ಇದೇ ಹಂತ ಇರುತ್ತೆ. ಯಾರೆಲ್ಲ BA BEd ಅನ್ನ ಮಾಡಿರ್ತಾರೆ, ನಿಮ್ಗೆ 6 ಸಬ್ಜೆಕ್ಟ್ ಇರುತ್ತೆ, ನೀವು 6 ಸಬ್ಜೆಕ್ಟ್ ನಲ್ಲಿ ಪರ್ಫೆಕ್ಟ್ ಇರ್ತೀರ, ಅಲ್ಲಿ ಜಾಸ್ತಿ ಸ್ಕೋರ್ ಅನ್ನ ಮಾಡ್ರಿ. ಓಕೆ, 60 ಮ್ಯಾಕ್ಸಿಮಮ್ ನೀವು ಅಂದ್ರೆ 50 ಅಲ್ಲಿ ಟಾರ್ಗೆಟ್ ಇಟ್ಕೋಬೇಕು, ಅಲ್ಲಿ ಮೇಲೆ ಅಲ್ಲೊಂದು 50 ಟಾರ್ಗೆಟ್, ಅಂದ್ರೆ 100 ಟಾರ್ಗೆಟ್ ಇಟ್ಕೊಂಡಾಗ ನಿಮ್ಗೆ ಎಲ್ಲಿ ಬರುತ್ತೆ ಅಂದ್ರೆ 90 ಅಂಕಗಳು ಬರುತ್ತೆ, ಹೌದಾ? ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಇಲ್ಲಿ ಓವರ್ ಆಲ್ ಎಲ್ಲ ನಾವು ಒಂದು TET ಎಕ್ಸಾಮ್ಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ಒಂದು 60% ಈ ಪೆಡಗಾಗಿಗೆ ಸಂಬಂಧಪಟ್ಟಂಗೆ ಇರುತ್ತೆ. ಹಾಗಾದ್ರೆ ಪೆಡಗಾಗಿಗೆ ಸಂಬಂಧಪಟ್ಟಂಗೆ ಯಾವ ತರ ನಾವು ಈ ಒಂದು ಉಪಾಯವನ್ನ ಕಂಡ್ಕೋಬಹುದು ಅಂತಂದ್ರೆ ಈಗ ನೋಡಿ, ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈಗ ಇಲ್ಲಿ ಸೆಕೆಂಡ್ ಪೇಪರ್ ನಲ್ಲಿ BSc BEd ಆದವ್ರಿಗೆ ಇಲ್ಲಿ ಸೈನ್ಸ್ ಮತ್ತು ಗಣಿತವೂ ಇರುತ್ತೆ. ಹಾಗಾದ್ರೆ ಅಲ್ಲಿ ಸೈನ್ಸ್ ಮತ್ತು ಗಣಿತ ಕೂಡಿ 30 ಅಂದ್ರೆ 60 30 ಅಂಕ, ಅದರೊಳಗೆ 30 ಈ ಪೆಡಗಾಗಿ ಸಂಬಂಧಪಟ್ಟಂಗೆ ಬರುತ್ತೆ. ಓಕೆ, ಈ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಡುತ್ತೆ. ಅಲ್ಲಿ ಬೋಧನಾಶಾಸ್ತ್ರದಂತ ವಿಷಯಗಳಿಗೆ ನೀವು ಆನ್ಸರ್ ಮಾಡೋದಾದ್ರೆ ಆಸ್ ಅ ನಾನು ಟೀಚರ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡಬೇಕು. ಅಂದ್ರೆ ಇಲ್ಲಿ ಸೈಕಾಲಜಿ ರಿಲೇಟೆಡ್ ಬರುತ್ತೆ. ಅದಕ್ಕೆ ನಾನು ಹೇಳ್ತಾ ಇರೋದು, ಸೈಕಾಲಜಿನ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರೆ ಈ ಪೆಡಗಾಗಿ ಕ್ವಶನ್ಸ್ ಗಳಿಗೆ ನಾವು ಇಲ್ಲಿ ಆನ್ಸರ್ ಮಾಡ್ಬೋದು.
ಆದ್ರೆ ನಿಮ್ ಟಾರ್ಗೆಟ್ ಅಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಕಂಟೆಂಟ್ ಗೆ ಸಂಬಂಧಪಟ್ಟಂಗೆ 15 ಕ್ವಶನ್ಸ್ ಇರ್ತವೆ, ಇನ್ 15 ಕ್ವಶನ್ಸ್ ಪೆಡಗಾಗಿ ಸಂಬಂಧಪಟ್ಟಂಗೆ ಇರುತ್ತೆ ಅಂತ ತಿಳ್ಕೊಡ್ರಿ. ಹಂಗಾದ್ರೆ ಎರಡು ವಿಷಯಗೂ ಕೂಡಿ, ಅಂದ್ರೆ ಈಗ ನೀವು ಗಣಿತ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂಗೆ 30 ಕಂಟೆಂಟ್ ಗೆ ಬರುತ್ತೆ, ಇನ್ 30 ಪೆಡಗಾಗಿ ಬರುತ್ತೆ. ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದು ಆರ್ಟ್ಸ್ ಗೆ ಸಂಬಂಧಪಟ್ಟಂಗೆ ನೋಡೋದಾದ್ರೆ ಇಲ್ಲೂ 30 ಅಂಕಗಳು ಪೆಡಗಾಗಿಗೆ ಮತ್ತು ಇನ್ 30 ಕಂಟೆಂಟ್ ಇರುತ್ತೆ. ಕಂಟೆಂಟ್ ಅನ್ನ ಪರ್ಫೆಕ್ಟ್ ಮಾಡಿದ್ರೆ 30 ಮ್ಯಾಕ್ಸಿಮಮ್ ನೀವು ಏನಪ್ಪಾ ಅಂದ್ರೆ ಒಂದು 25 ಅಂಕಗಳನ್ನು ಪಡೆಯುವಂತ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ರಿ ಅಲ್ಲಿ. ಇನ್ನ ಪೆಡಗಾಗಿಗೆ ಸಂಬಂಧಪಟ್ಟಂಗೆ ನೀವು ಆಸ್ ಅ ಟೀಚರ್ ಆಗಿ ಅಲ್ಲಿ ಪಾಸಿಟಿವ್ ಮೈಂಡ್ ಸೆಟ್ ಇಂದ ಆನ್ಸರ್ ಮಾಡಬೇಕು. ಯಾವ್ದು ಮಕ್ಕಳಿಗೆ ಪಾಸಿಟಿವ್ ಇರುತ್ತೆ ಕಲಿಕೆನಲ್ಲಿ, ಕಲಿಕೆ ಮೂಲಕ ಯಾವ್ದನ್ನ ಆಕ್ಟಿವಿಟೀಸ್ ಕೇಳಿರ್ತಾನೆ ಅದ್ರ ಮಧ್ಯೆ ಏನ್ ಮಾಡ್ಬೋದು ಅದನ್ನ ಆನ್ಸರ್ ಮಾಡಬೇಕು. ಮಾಡಿದಾಗ ಮಾತ್ರ ಈ ಸೈಕಾಲಜಿ ಕ್ವಶನ್ಸ್ ಅಲ್ಲಿ ಕ್ಲಿಕ್ ಆಗ್ತವೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡಿದ್ರೆ ನೀವೊಂದು ಈ ಅರ್ಹತಾ ಪರೀಕ್ಷೆಯಲ್ಲಿ ನೀವು SS ಅನ್ನ ಗಳಿಸಬಹುದು. ಯಾರೆಲ್ಲ ಸಾಮಾನ್ಯ ಕೆಟಗರಿ ಮತ್ತು ಕೆಟಗರಿ 1 SC ST ಯಾರು ಇರ್ತಾರೆ ಅವ್ರಿಗೆ 87 ಇದೆ. ಅದೇ ರೀತಿ ನಿಮ್ಗೆ ಜನರಲ್ ಮೆರಿಟ್ ಇವ್ರಿಗೆ ಅಂದ್ರೆ 90 ಮಾರ್ಕ್ಸ್ ಅನ್ನ ನೀವು ಪಡ್ಲೇಬೇಕಾಗುತ್ತೆ. ಹೌದಾ? ಸೊ ಆ ಒಂದು ಅರ್ಹತಾ ಪರೀಕ್ಷೆಯನ್ನ ಈ ರೀತಿ ಸ್ಕೋರ್ ಮಾಡಬಹುದು. ಹಾಗಾದ್ರೆ ಈ ಒಂದು ಅರ್ಹತಾ ಪರೀಕ್ಷೆಯಲ್ಲಿ ಯಾವ ರೀತಿ ನಾವು ಸ್ಕೋರ್ ಮಾಡಬಹುದು ಮತ್ತೆ ಯಾವೆಲ್ಲ ವಿಷಯಗಳನ್ನ ಮನದಟ್ಟು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಷಯವನ್ನ ತಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಇದೇ 4 ತಾರೀಕಿಗೆ ಬರುವಂತ TET ಅಂದ್ರೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯನ್ನ ಬರೀತಾ ಇದ್ದಾರಲ್ಲ ಅವರಿಗೆ ನಮ್ಮ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಮೂಲಕ ಅವರಿಗೆಲ್ಲ ಬೆಸ್ಟ್ ಆಫ್ ಲಾಕ್ ಹೇಳ್ತಾ ಇದ್ದೀನಿ. ಹಾಗೆ ನಿಮ್ಗೆ ಮತ್ತೆ ಯಾವುದಾದ್ರೂ ವಿಡಿಯೋಗಳು ಬೇಕಾದ್ರೆ ಮತ್ತೆ ನಿಮ್ಮ ಏನಾರ ಡೌಟ್ಸ್ ಗಳಿದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ನೀವು ಕಮೆಂಟ್ ಮಾಡಬಹುದು. ನಿಮ್ಮ ಎಲ್ಲ ಕಮೆಂಟ್ ಗಳನ್ನ ಆಧಾರವಾಗಿಟ್ಟುಕೊಂಡು ನಾನು ಮತ್ತೆ ಮುಂದಿನ ಒಂದು ವಿಡಿಯೋಕ್ಕೆ ನಿಮ್ಮುಂದೆ ಆಗ್ತಾ ಇದ್ದೇನೆ. ಸೊ ಎಲ್ಲ ಭಾವಿ ಶಿಕ್ಷಕರಿಗೆ ಕ್ಲಾಸಿಕ್ ಎಜುಕೇಶನ್ ವಾಹಿನಿ ಮೂಲಕ, ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್ ಮೂಲಕ ಬೆಸ್ಟ್ ಆಫ್ ಲಕ್ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು.